ನಮಸ್ಕಾರ. 159ನೇ ಕಗ್ಗ. ತಾಪಿಸುತ್ತೆ, ತಣಿಯಿಸುತ್ತೆ, ಕುಲುಕಿಸುತ್ತೆ ಋತುವೈದ್ಯ, ಭೂಪಟತಿ ಜೀವರಸಗಳ ಪಚಿಸುವಂತೆ, ಪಾಪಿಯಂ ಪ್ರೋತ್ಸಾಹಿಸಿ ಸುಕೃತಿಯ ಪರೀಕ್ಷಿಸುತ್ತ ವೇಪಿಪನು ವಿಧಿ ನಮ್ಮ ಮಂಕುತಿಮ್ಮ. ತಾಪಿಸುತ್ತೆ ಥ್ರೂ ಹೀಟಿಂಗ್, ತಣಿಯಿಸುತ್ತೆ ಥ್ರೂ ಕೂಲಿಂಗ್, ಕುಲುಕಿಸುತ್ತೆ ಥ್ರೂ ಶೇಕಿಂಗ್ ಋತು ವೈದ್ಯ. ದ ಸೀಸನ್ಸ್ ಇನ್ ದಿಸ್ ಮದರ್ ಅರ್ತ್ ಆಕ್ಟ್ಸ್ ಆಸ್ ಎ ಡಾಕ್ಟರ್. ಭೂಪಟತಿ ಜೀವರಸಗಳ ಪಚಿಸುವಂತೆ ಅಂಡ್ ಈ ಇಸ್ ಲುಕಿಂಗ್ ಔಟ್ ಫಾರ್ ಎ ಪರ್ಫೆಕ್ಟ್ ವೆದರ್ ಕಂಡೀಷನ್ಸ್ ಇನ್ ದಿಸ್ ವರ್ಲ್ಡ್. ಪಾಪಿಯಂ ಪ್ರೋತ್ಸಾಹಿಸಿ, ದ ಸೇಮ್ ಲೈನ್ಸ್, ಸಂಬಡಿ ಇಸ್ ಎನ್ಕರೇಜಿಂಗ್ ಆಲ್ ದ ಸಿನ್ನರ್ಸ್ ಆರ್ ದ ಒನ್ ಹೂ ಡೂ ರಾಂಗ್. ಸುಕೃತಿಯ ಪರೀಕ್ಷಿಸುತ್ತಾ ಅಂಡ್ ದೇ ಆರ್ ಎಕ್ಸಾಮೈನಿಂಗ್ ಆರ್ ಕ್ರಾಸ್ ಕ್ವಶನಿಂಗ್ ದ ಪೀಪಲ್ ಹೂ ಡೂ ಗುಡ್. ವೇಪಿಪನು ವಿಧಿ ನಮ್ಮ ಮಂಕುತಿಮ್ಮ. ಮಂಕುತಿಮ್ಮ, ದಿಸ್ ಫೇಟ್ ಇಸ್ ಮೇಕಿಂಗ್ ಅಸ್ ಆಲ್ ಶಿವರ್ ಆರ್ ಶೇಕ್ ಥ್ರೂ ದೀಸ್ ಎಕ್ಸಾಮಿನೇಷನ್ಸ್. ಇನ್ ದಿಸ್ ಕಗ್ಗ, ಡಿ ವಿ ಜಿ ಇಸ್ ಕಂಪೇರಿಂಗ್ the fate to that of the god who has created this mother earth through various seasons, and through the various seasons he is examining whether the mother earth is suitable for life. On the same lines, fate is questioning us and is coming up with n number of struggles on a day-to-day basis. It is helping the bad people and questioning the good people and making all of us shiver around to lead a normal life. Thank you.